ಗೋಹತ್ಯೆ ವಿಧೇಯಕ ರೈತರ ವಿರೋಧಿಯಾಗಿಯೇ ಇಲ್ಲ ಅಂತ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ವಿಧೇಯಕ ಅಂಗೀಕಾರವಾದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು ರೈತ ವಿರೋಧಿ ಅಂಶಗಳು ಈ ಕಾಯ್ದೆಯಲ್ಲಿ ಇಲ್ಲ, ರೈತರ ಆರ್ಥಿಕತೆಗೆ ಧಕ್ಕೆಯಾಗುವ ಪ್ರಶ್ನೆಯೇ ಇಲ್ಲ ಅಂತ. ರಾಜ್ಯ ಸರ್ಕಾರ ಈಗ ವಿಧೇಯಕ ಅಂಗೀಕಾರ ಮಾಡಿಕೊಂಡಿದ್ದು ಅದನ್ನ ತಳಹಂತದವರೆಗೂ ಪರಿಣಾಮಕಾರಿಯಾಗಿ ಜಾರಿ ಮಾಡುವುದಾಗಿ ಸಚಿವ ಪ್ರಭು ಚೌಹಾಣ್ ತಿಳಿಸಿದ್ದಾರೆ. ಈ ವಿಧೇಯಕ ಜಾರಿಯಾಗಲು ಸಹಕಾರ ಕೊಟ್ಟ ಎಲ್ಲಾ ಪಕ್ಷಗಳಿಗೂ ತಾವು ಆಭಾರಿಯಾಗಿರುವುದಾಗಿ ಸಚಿವ ಪ್ರಭು ಚೌಹಾಣ್ ತಿಳಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಪಶುಸಂಗೋಪನಾ ಸಚಿವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಪ್ರಭು ಚೌಹಾಣ್ ಕೇಳೋಣ. ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದಂತ ಗೋಹತ್ಯೆ ವಿಧೇಯಕ ವಿಧಾನ ಪರಿಷತ್ತಲ್ಲೂ ಕೂಡ ಅಂಗೀಕಾರ ಆಗುವುದರ ಮೂಲಕ ಇದಂತ ದೊಡ್ಡ ಗೊಂದಲಕ್ಕೆ ತೆರೆಬಿದ್ದಿದೆ. ಆಡಳಿತದಲ್ಲಿರತಕ್ಕಂತ ಬಿಜೆಪಿ ಈ ವಿಧೇಯಕವನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸರ್ಕಸ್ ಅನ್ನು ಕೂಡ ಮಾಡಿತ್ತು. ಅಂತಿಮವಾಗಿ ವಿಧಾನ ಪರಿಷತ್ತಲ್ಲಿ ಈ ವಿಧೇಯಕ ಅಂಗೀಕಾರವಾಗಿರುವಂತ ಹಿನ್ನೆಲೆಯಲ್ಲಿ ಸಚಿವರಾಗಿರತಕ್ಕಂತ ಪ್ರಭು ಚೌಹಾಣ್ ನಮ್ಮ ಜೊತೆ ಇದ್ದಾರೆ. ಸರ್, ಬಹಳ ಪ್ರಮುಖವಾಗಿ ದೊಡ್ಡ ಮಟ್ಟದ ಸಂಘರ್ಷ, ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗಿದ್ದಂತ ಗೋಹತ್ಯೆ ವಿಧೇಯಕ ಅಂಗೀಕಾರ ಆಗಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಮ್ಮ ಎಲ್ಲ ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಗೃಹ ಮಂತ್ರಿಗೆ ಮೇಲೆ ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಎಲ್ಲ ನಮ್ಮ ಸಪೋರ್ಟ್ ಕೊಟ್ಟು ಬಿಲ್ ಒಳ್ಳೆ ಪಾಸ್ ಆಗಿದೆ. ಮುಂದೆ ನಮ್ಮ ಜವಾಬ್ದಾರಿ ಇದೆ, ಎಲ್ಲ ಥರ ಎಲ್ಲ ನಾನು ಗೋರಕ್ಷಣೆ ಆಗಬೇಕು ಇತ್ತು, ನಮ್ಮ ಪಾರ್ಟಿ ಅಜೆಂಡಾ ಇತ್ತು, ಈಗ ತಾನು ಸಕ್ಸಸ್ ಆಗಿದೆ. ಸೊ ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ಈ ವಿಧೇಯಕದ ಮೂಲಕ ಅಂಗೀಕಾರ ಏನೋ ಆಯಿತು, ಆದರೆ ತಳಮಟ್ಟಕ್ಕೆ ವಿಧೇಯಕವನ್ನು ತೆಗೆದುಕೊಂಡು ಹೋಗಬೇಕಾದಂಥ ಅಗತ್ಯ ಇದೆ. ಅಲ್ಲಿ ಮಾಡಬೇಕಾದ ಕೆಲಸಗಳು ಭಾಳಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿದ್ರು, ಅದಕ್ಕೇನು ತಯಾರಿ ಮಾಡ್ಕೊಂಡಿದ್ರು ಸರ್? ಈಗೂತ ಈ ಬಿಲ್ ಪಾಸ್ ಆಗಿದೆ, ನಾನು ನಾಳೆಯಿಂದ ಕೆಲಸ ಚಾಲೂ ಮಾಡ್ತೀವಿ. ಆಲ್ರೆಡಿ ಎಲ್ಲ ಜಿಲ್ಲಾ ಹೋಗಿ ಬಂದಿದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಎಲ್ಲ ನಮ್ಮ ಕ್ಯಾಬಿನೆಟ್ ಚರ್ಚೆ ಮಾಡಿ ಒಳ್ಳೆ ನಿರ್ಣಯ ತಗೋತೀವಿ. ಓಕೆ, ಇನ್ನೊಂದು ಸರ್, ಇದು ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ರೈತರ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಇಕನಾಮಿಕಲಿ ಯಾವಾಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಸದನದಲ್ಲಿ ಮಾಡಿದರು. ಸೊ ಜನರು ರೈತರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಸರ್? ಸರ್, ರೈತರಿಗೆ ಯಾವ ತೊಂದರೆ ಆಗಲ್ಲ. ನಮ್ಮದು ಹಿಂದೆ 75 ತಳಿಯಿತ್ತು, ಈಗ 30 ಆಗಿದೆ, ಕಡಿಮೆ ಆಗಿದೆ. ಅದಕ್ಕಾಗಿ ಈ ಗೋಮಾತೆಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಇದೆ, ಆಮೇಲೆ ನಮ್ಮ ಗೋಮಾತೆಗೆ ಭಾಳ ಸ್ಥಾನಮಾನ ಇದೆ, ಎಲ್ಲ ರೈತರು ಖುಷಿ ಇದೆ, ಯಾರು ನಾರಾಜಿಲ್ಲ. ಓಕೆ, ಇನ್ನೊಂದು ಸರ್, ಈ ಕಾಯ್ದೆನ ವಿರೋಧ ಮಾಡ್ತಕ್ಕಂಥವರಿಗೆ ಈಗ ಅಂತಿಮವಾಗಿ ವಿಧೇಯಕ ಜಾರಿ ಆದ ನಂತರದಲ್ಲಿ ನೀವು ಅವ್ರಿಗೆ ಕನ್ವಿನ್ಸ್ ಮಾಡೋದೇನು ಸರ್? 100% ನಾನು ಕೆಲಸ ಮಾಡ್ತಿರ್ತೀವಿ, ಕೆಲಸ ನೋಡಿ ಅವ್ರು ಕನ್ವಿನ್ಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಇದು ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅಭಿಪ್ರಾಯ. ಒಟ್ಟಲ್ಲಿ ಗೋಹತ್ಯೆ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ಇದ್ದಂಥ ಸಮಸ್ಯೆಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳ್ತಾ ಇರುವಂಥ ಸಚಿವರು ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ವಿಧೇಯಕವನ್ನು ಜಾರಿ ಮಾಡುವಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಆನಂದ್ ಪಿ ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಗೋಹತ್ಯೆ ನಿಷೇಧ ಕಾಯ್ದೆ ಈಗಾಗಲೇ ವಿಧೇಯಕ ಅಂಗೀಕಾರವಾದಂತಹ ಬೆನ್ನಲ್ಲೇ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಿಎಂ BSY ಮತ್ತು ಪಶುಸಂಗೋಪನಾ ಸಚಿವರು ಕೂಡ ಗೋಪೂಜೆಯನ್ನು ನೆರವೇರಿಸಿದರು. ವಿಧಾನ ಪರಿಷತ್ನಲ್ಲಿ ಗೋಹತ್ಯೆ ನಿಷೇಧ ಮಸೂದೆ ಅಂಗೀಕಾರ ಆದಂತಹ ಬೆನ್ನಲ್ಲೇ ಕಾವೇರಿ ನಿವಾಸದಲ್ಲಿ ಗೋಪೂಜೆ ಮಾಡಿದ್ದಾರೆ ಸಿಎಂ ಹಾಗೂ ಸಚಿವ ಪ್ರಭು ಚೌಹಾಣ್. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಭೈರತಿ ಬಸವರಾಜ, ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ವಿಧೇಯಕ ಜಾರಿಗೆ ಸಹಕರಿಸಿದವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಪ್ರಭು ಚೌಹಾಣ್. ಜೊತೆಗೆ ಸಿಎಂ ನಿವಾಸದಲ್ಲಿ ಗೋಪೂಜೆಯನ್ನು ನೆರವೇರಿಸಿದರು. ಸಿಎಂ BSY, ಪಶುಸಂಗೋಪನಾ ಸಚಿವರು, ಗೃಹ ಸಚಿವ ಬೊಮ್ಮಾಯಿ ಎಲ್ಲರೂ ಕೂಡ ಈ ಗೋಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.